ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ಜನಸೇವೆಯನ್ನೇ ಉಸಿರಾಗಿಸಿಕೊಂಡು ಜೀವಿಸಿದ ಜನಸೇವಕ ಜಾತಿ ಧರ್ಮ ನೋಡದೆ ನಿಸ್ವಾರ್ಥ ಸೇವೆಗೆ ಪಣತೊಟ್ಟ ನಾಯಕ ಸಾವಿರಾರು ಜನರ ಪಾಲಿಗೆ ಅನ್ನ ಬ್ರಹ್ಮನಾಗಿ ಅವತರಿಸಿದ ಕಾರ್ಪೊರೇಟರ್ ಬನಶಂಕರಿ ತಾಯಿ ಸುಪುತ್ರ ಅನ್ವರ್ ಪಾಶಾ ಕಾರ್ಯಕ್ಕೆ ಶ್ಲಾಘಿಸಿದ ಕೆಪಿಸಿಸಿ ಸಾರಥಿ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಜನಸೇವಕ इवरु कार्पोरेटर आदरू बनशंकरी वार्ड ना जनसेवक तन्ना जनरिगागी दिन इपत्नाल्कु गंटेयू दुडियो श्रमिक जाति धर्म नोडदे निस्वार्थ सेवे मार्ता साविरारु मंदिया हसिवु नीगिस्तारे जनरु इंतह नायकनन्न पड़ेदक्के हेम्मे पड़ुत्तिद्दारे हागाद्रे यारु आ व्यक्ति अवरु मार्तिरो कार्य कडेनु जनर्याके इवरिगे सलाम होडुत्तिद्दारे इल्लिदे नोडि कंप्लीट डीटेल्स जननायक निम्म सेवक जनसेवेय जन्म सार्थक वंदिसुवे हृदय पूर्वक ई विजय हर्षदायक ई महादिन ई महाजन मरेयदंत भाग्य नीडिदे जनर हितद पणव तोडुव ಸೇವೆಗಾಗಿಯೇ ಜನಿಸಿದ ಜನಸೇವಕ ಬಡವರ ನೆರವಿಗೆ ನಿಂತ ಆನ್ಸರ್ ಪಾಶಾ ಮನೆ ಮನೆ ಬಾಗಿಲಿಗೆ ತೋರಣನಾಗಿ ಶುಭವನ್ನೇ ನಾ ಕೊಡುವೆ ನಿಮಗಾಗಿಯೇ ಹೋರಾಡುವೆ ಕೊನೆಯುಸಿರ ತನಕ ಗುಡಿಯಿಂದ ಇಡೀ ಭೂಮಂಡಲವೇ ಸ್ತಬ್ಧವಾಗಿ ಹೋಗಿದೆ ಯಾವುದೇ ಚಟುವಟಿಕೆಗಳೇ ಇಲ್ಲದೆ ಜಗತ್ತು ಮೌನವಾಗಿದೆ ಮಹಾಮಾರಿ ಕೊರೋನಾ ಮನುಕುಲವನ್ನೇ ಅಪೋಷಣ ಮಾಡೋದಕ್ಕೆ ಅಂತ ಪಣ ತೊಟ್ಟಿದ್ದೇನೋ ಗೊತ್ತಿಲ್ಲ ಹೆಣಗಳ ಬೆಟ್ಟವನ್ನೇ ಸೃಷ್ಟಿ ಮಾಡ್ತಾ ಇದೆ ಒಂದು ಕಡೆ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಬರ್ತಾ ಇದ್ರೆ ಮತ್ತೊಂದು ಕಡೆ ಹಸಿವು ಕೊರೋನಾಗೆ ಸರಿಸಾಟಿಯಾಗಿ ಪೈಪೋಟಿ ಕೊಡ್ತಿದೆ ಹಸಿವು ಅನ್ನೋ ಶತ್ರು ಜನರ ಜೀವ ಹಿಂಡ್ತಾ ಇದೆ ಸಿಲಿಕಾನ್ ಸಿಟಿ ಮಂದಿ ನೆಮ್ಮದಿಯಿಂದ ಬದುಕು ಕಟ್ಟಿಕೊಂಡು ಬದುಕು ನಡೆಸ್ತಾ ಇದ್ರು ಕೊರೋನಾ ಕಾಲಿಟ್ಟ ಘಳಿಗೆಯಿಂದ ಈಗ ಒಪ್ಪತ್ತು ಊಟಕ್ಕಾಗಿಯೂ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಡವರು ನೆತ್ತಿಯ ಮೇಲೆ ಸೂರಿಲ್ಲದೆ ನಿರ್ಗತಿಕರ ಜೀವನ ಅಂತೂ ಶೋಚನೀಯ ಸ್ಥಿತಿಯಲ್ಲಿದೆ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ಎದುರಾಗಿರುವಾಗ ನೊಂದವರ ಪಾಲಿಗೆ ಅನ್ನದ ರೂಪದಲ್ಲಿ ಅವತರಿಸಿ ಬಂದ ಜನನಾಯಕನೇ ಅನ್ಸರ್ ಪಾಷಾ ಜಾತಿ ಧರ್ಮ ನೋಡದ ನಿಸ್ವಾರ್ಥಿ ಸೇವಕ ನೊಂದವರ ಕಂಬನಿ ಒರೆಸುವ ಕರುಣಾಮಯಿ ಜನರ ನೋವು ನಲಿವುಗಳನ್ನ ಅರ್ಥ ಮಾಡಿಕೊಂಡವನೇ ನಿಜವಾದ ನಾಯಕ ಅಂತಾರೆ ಆ ಮಾತಿಗೆ ಅತ್ಯುತ್ತಮ ಉದಾಹರಣೆಯೇ ಈ ಅನ್ಸರ್ ಪಾಷಾ ಅಂದಹಾಗೆ ಅನ್ಸರ್ ಪಾಷಾ ಬನಶಂಕರಿ ದೇವಸ್ಥಾನ ವಾರ್ಡ್ನ ಪಾಲಿಕೆ ಸದಸ್ಯರು ಕ್ಷೇತ್ರದ ಜನರಲ್ಲಿ ಯಾರಿಗಾದ್ರೂ ಪೆಟ್ಟಾದ್ರೆ ಆ ನೋವು ಅನುಭವಿಸೋದು ಈ ನಾಯಕ ಯಾರಾದ್ರೂ ಸಂಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಸಮಯ ಸಂದರ್ಭ ಯಾವುದನ್ನ ಲೆಕ್ಕಿಸದೆ ಧಾವಿಸುವ ಬನಶಂಕರಿ ತಾಯಿಯ ವರಪುತ್ರ ಕ್ಷೇತ್ರದ ಜನರ ಮನೆಮಗ ನಾನು ನಿಮ್ಮವನು ನಿಮ್ಮ ಮನೆಯವನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ಮನೆ ಮಗನು
ಪಾಶಾ ಬನಶಂಕರಿ ವಾರ್ಡ್ ಕಾರ್ಪೊರೇಟರ್ ಕ್ಷೇತ್ರದ ಜನರ ಸೇವೆ ಮಾಡೋದನ್ನೇ ಕಾಯಕ ಮಾಡಿಕೊಂಡ ನಾಯಕ ಅಟ್ಟಹಾಸ ಬೆರಿತಾ ಇರೋ ಕೊರೋನಾ ತಡೆಗೆ ಲಾಕ್ಡೌನ್ ಆಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಆದರೆ ಬನಶಂಕರಿ ವಾರ್ಡ್ನ ಜನರು ನೆಮ್ಮದಿಯಿಂದ ಬದುಕು ನಡೆಸ್ತಾ ಇದ್ದಾರೆ ಇಂತಹ ನಾಯಕನನ್ನ ಪಡೆದ ನಾವೇ ಪುಣ್ಯವಂತರು ಅಂತಾರೆ ಅದಕ್ಕೆ ಕಾರಣವೇ ಅನ್ಸರ್ ಪಾಶಾ ಹಸಿದವರ ಪಾಲಿನ ಅನ್ನದಾಸೋಹಿ ತಾನು ಹಸಿದರೂ ಮತ್ತೊಬ್ಬರ ಹಸಿವು ನೀಗಿಸಿದ ಅನ್ಸರ್ ಪಾಶಾ ನಿಜಕ್ಕೂ ಅನ್ಸರ್ ಪಾಶಾ ಅನ್ನದಾಸೋಹಿ ಹಸಿವು ನನ್ನ ಜೀವ ಹಿಂಡಿದ್ರು ಪರವಾಗಿಲ್ಲ ನನ್ನ ಕ್ಷೇತ್ರದ ಜನರಿಗೆ ಹಸಿವು ಕಾಡಬಾರದು ಅಂತ ಶ್ರಮಿಸ್ತಾ ಇರು ಶ್ರಮಿಕ ಹೌದು ಬನಶಂಕರಿ ದೇವಸ್ಥಾನ ವಾರ್ಡ್ನಲ್ಲಿ ಅತಿ ಹೆಚ್ಚು ದಿನಗೂಲಿ ಕಾರ್ಮಿಕರಿದ್ದಾರೆ ಅವತ್ತು ದುಡಿದು ಅವತ್ತೇ ಊಟ ಮಾಡುವಂತಹ ಸಾವಿರಾರು ಜನರಿದ್ದಾರೆ ಆದರೆ ಲಾಕ್ಡೌನ್ ಆದಾಗಿನಿಂದ ಒಪ್ಪತ್ತು ಊಟಕ್ಕಾಗಿಯೂ ತೀರಾ ಕಷ್ಟ ಅನುಭವಿಸ್ತಾ ಇದ್ದಾರೆ ದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ಜನರಿಗೆ ಇಂತಹ ಪರಿಸ್ಥಿತಿಯಲ್ಲಿ ಅನ್ಸರ್ ಪಾಶಾ ಆಹಾರ ಪದಾರ್ಥಗಳನ್ನ ನೀಡುವ ಮೂಲಕ ಜನರ ಕಂಪನಿ ವರಿಸ್ತಾ ಇದ್ದಾರೆ ಅನ್ಸರ್ ಪಾಶಾ ಪ್ರತಿದಿನ ಸಾವಿರಾರು ಜನರಿಗೆ ದಿನಸಿ ಕಿಟ್ಗಳನ್ನು ಹಂಚಿಕೆ ಮಾಡುತ್ತಿದ್ದಾರೆ ಬನಶಂಕರಿ ಎರಡನೇ ಹಂತದ ಭವಾನಿ ನಗರದಲ್ಲಿ ಎಲ್ಲಾ ಮನೆಗಳಿಗೂ ಸ್ವತಃ ಕಾರ್ಪೊರೇಟರ್ ಅನ್ಸರ್ ಪಾಶಾ ಅವರೇ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಜನಸಾಮಾನ್ಯರಂತೆ ತಾವೇ ದಿನಸಿಗಳನ್ನು ಹೊತ್ತು ಮನೆ ಮನೆಗೆ ಹೋಗಿ ವಿತರಣೆ ಮಾಡ್ತಾ ಇರುವುದು ಇತರರಿಗೆ ಮಾದರಿ ದಿನಸಿ ಹಂಚಿಕೆ ಜೊತೆಗೆ ಕೊರೋನಾ ಜಾಗೃತಿ ಅನ್ಸರ್ ಪಾಶಾ ಕಾರ್ಯಕ್ಕೆ ಶ್ಲಾಘಿಸಿದ ಕೆಪಿಸಿಸಿ ಸಾರಥಿ ಬನಶಂಕರಿ ದೇವಸ್ಥಾನ ವಾರ್ಡ್ನಲ್ಲಿ 30,000 ಕುಟುಂಬಗಳು ಬದುಕು ಕಟ್ಟಿಕೊಂಡಿದೆ ಅನ್ಸರ್ ಪಾಶಾ ಈಗಾಗಲೇ ಬರೋಬ್ಬರಿ 10,000 ಮನೆಗಳಿಗೆ 10 ಕೆಜಿ ಅಕ್ಕಿ ಬ್ಯಾಗ್ ವಿತರಣೆ ಮಾಡಿದ್ದಾರೆ ಇನ್ನು 20,000 ಕುಟುಂಬಗಳಿಗೂ ಹಂಚುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಕೇವಲ ದಿನಸಿ ಹಂಚಿಕೆ ಮಾತ್ರವಲ್ಲ ಮಾಸ್ಕ್ ಸ್ಯಾನಿಟೈಸರ್ಗಳನ್ನು ಸಹ ವಿತರಣೆ ಮಾಡುತ್ತಿದ್ದಾರೆ ಸ್ಯಾನಿಟೈಸರ್ ಅನ್ನ ಹೇಗೆ ಬಳಸಬೇಕು ಕೊರೋನಾ ಗಂಭೀರತೆ ಎಂತಹದ್ದು ಅಂತಲೂ ವಾರ್ಡ್ನ ವ್ಯಕ್ತಿಗಳಿಗೂ ತಿಳಿಸಿಕೊಡುತ್ತಿದ್ದಾರೆ ವಾರ್ಡ್ನ ಪ್ರತಿಯೊಂದು ರಸ್ತೆಗಳಿಗೂ ಆಟೋದಲ್ಲಿ ದಾನ ಮಾಡುವ ಜೊತೆಗೆ ಮೈಕ್ ಹಿಡಿದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ಸರ್ ಪಾಶಾ ಪಾಶಾ ಅವರು ಮಾಡ್ತಾ ಇರೋ ಜನಸೇವೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನಸ್ಸೋತಿದ್ರು ಸ್ವತಃ ತಾವೇ ಖುದ್ದು ಅನ್ಸರ್ ಪಾಶಾ ಅವರು ಹಂಚಿಕೆ ಮಾಡ್ತಿದ್ದ ಬನಶಂಕರಿ ವಾರ್ಡ್ನ ಗ್ರೌಂಡ್ಗೆ ಎಂಟ್ರಿ ಕೊಟ್ಟಿದ್ರು ಎಲ್ಲವನ್ನ ವೀಕ್ಷಣೆ ಮಾಡಿ ಅನ್ಸರ್ ಪಾಶಾಗೆ ಬೆನ್ನು ತಟ್ಟಿದ್ರು ಅಂದಹಾಗೆ ಅನ್ಸರ್ ಪಾಶಾ ಅವರಿಗೆ ಜನಸೇವೆಗೆ ಯಾರು ಪ್ರೇರಣೆ ಅಂತ ಕೇಳಿದ್ರೆ ನಮ್ಮ ಗುರುಗಳಾದ ಗುರುಪ್ಪ ನಾಯ್ಡು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂತಾರೆ ಜೊತೆಗೆ ಆ ದೇವರು ಈ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಜನಸೇವೆ ಮಾಡ್ತಿದ್ದೀನಿ ಅಂತಾರೆ ಅನ್ಸರ್ ಪಾಶಾ ಎಲ್ಲಾರು ಸೇರ್ಕೊಂಡು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ದೇಶ ಉಳಿಸಕ್ಕೆ ಜನಕ್ಕೆ ಉಳಿಸಕ್ಕೆ ನೀವು ಅವ್ರ ಮಾತು ಕೇಳಬೇಕು ಅವ್ರ ಮಾತು ಬಿಟ್ಟು ಹೋಗಿಲ್ಲ ನೋಡಿ ನಮ್ಮ ತಂದೆ ತಾಯಿ ಹೆಂಗೆ ನಮ್ಮ ಮಾತು ಹಿಂಗೆ ಕೇಳ್ತಾರೆ ಹಂಗೆ ಕೇಳಬೇಕು ಅದನ್ನ ಜಾಸ್ತಿ ಕೇಳಬೇಕು ಅವ್ರು ನಮ್ಮ ಅವ್ರವ್ರ ಮನೇಲಿ ಇರಬೇಕು ನಿಮ್ಮ ಮನೇಲಿ ಇದ್ದರೆ ನಮಗೆ ಹೋರಾಟ ಮಾಡೋಕ್ಕಾಗ್ತದೆ ಕರೋನಾ ಓಡಿಸೋಕ್ಕಾಗ್ತದೆ ನಾವು ಯಾವತ್ತೂ ನಮ್ಮ ದೇಶ ಸೋಲಲ್ಲ ಗೆಲುವು ನಮ್ಮ ದೇಶ ಇದ್ದು ಸೌರ ಕರೋನಾ ಬರಲಿ ನಮ್ಮ ಪ್ರಾರ್ಥನೆಯಲ್ಲಿ ಎಲ್ಲ ಮಠ ಆಗ್ಬಿಡ್ತದೆ ಅದು ಯಾವತ್ತೂ ಆಗಲ್ಲ ಇದ್ದಲ್ಲಿ ನಮ್ಮ ಡಾಕ್ಟರ್ ಗುರುಪ್ಪ ನಾಡುವರು ಆದೇಶ ಕೊಟ್ಟಿದ್ದಾರೆ ಈ ಮನೆ ಮನೆ ನುಗ್ಗಿ ಕೆಲಸ ಹೆಂಗೆ ಮಾಡಬೇಕು ಹೇಳಿ ಡಿ ಕೆ ಸಾಹೇಬ್ರು ಹೇಳಿದ್ದಾರೆ ರಂಗಡಿ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಧರ್ಮವರು ಚಿಕ್ಕವರು ದೊಡ್ಡವರು ಎಲ್ಲ ಸೇರಿಕೊಂಡು ನಾವು ಈ ಮಟ್ಟಿಗೆ ನಾನು ಒಬ್ಬ ಕೈನಲ್ಲಿ ಆಗಲ್ಲ ಅವ ನಾನು ಯಾವುದು ಈ ದೇಶ ಭಿಕಾರಿ ನಾನು ಭಗ್ಜಗ್ರೆ ಮುಂದೆ ಭಿಕಾರಿ ನಾನು ಅಲ್ಲ ಭಿಕಾರಿ ನಾನು
ಇನ್ನು ಅನ್ಸರ್ ಪಾಷಾ ಅವರ ಹಿಂದೆ ಒಂದು ತಂಡವೇ ಇದೆ. ಗೆಳೆಯರು, ಸಹೋದರರು, ಮಕ್ಕಳು ಎಲ್ಲರೂ ಸೇರಿ ದಿನಸಿ ಪದಾರ್ಥಗಳನ್ನು ಕಿಟ್ ತಯಾರಿಸ್ತಾ ಇದ್ದಾರೆ. ಅನ್ಸರ್ ಪಾಷಾ ಅವರಿಗೆ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡೋದ್ರಿಂದ ಹಿಡಿದು ಆಹಾರ ಕಿಟ್ಗಳನ್ನು ಮನೆ ಮನೆಗೆ ತಲುಪಿಸೋದ್ರಲ್ಲಿ ಸಹ ಕೈಜೋಡಿಸಿದ್ದಾರೆ. ಅನ್ಸರ್ ಪಾಷಾ ಅವರ ಮಗ ಕೂಡ ತಂದೆಗೆ ಹೆಜ್ಜೆ ಹೆಜ್ಜೆಗೂ ಸಾಥ್ ನೀಡ್ತಾ ತಾವು ಕೂಡ ಜನಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ನಮ್ಮ ತಂದೆ ಆಗಬೇಕು, ಅವ್ರ ಜೊತೆ ನಾವು ಸೇರಿಕೊಂಡು ನಾವು ಮನೆ ಮನೆಗೆ ರೇಷನ್ ಕಿಟ್ಟು 25,000 ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮ್ಮ ಬನಶಂಕರಿ ವಾರ್ಡ್ ಅಧ್ಯಕ್ಷರು ವೆಂಕಟೇಶಣ್ಣ ಅವರು ಎಲ್ಲ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ಮೇಯರ್ ಪಾಷಾ ಅವರು ನಮ್ಮ ದೊಡ್ಡಪ್ಪ ಅವರಿದ್ದಾರೆ ಮಕ್ಕ ಮಸೀದ ಅವರು ಸೇರಿಕೊಂಡು ಎಲ್ಲರೂ ನಮ್ಮ ದೊಡ್ಡವರು ಎಲ್ಲರ ಜೊತೆ ಸೇರಿಕೊಂಡು ನಾವು ಇದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೆಲಸ ಮಾಡ್ತಾ ಇದೀವಿ. ಅನ್ಸರ್ ಪಾಷಾ ಬನಶಂಕರಿ ದೇವಸ್ಥಾನದ ವಾರ್ಡ್ನಲ್ಲಿ ಹಲವಾರು ಹಿಂದೂ ದೇವಾಲಯಗಳು, ಚರ್ಚ್ಗಳು, ಮಸೀದಿಗಳಿದೆ. ಯಾವುದೇ ಜಾತಿ, ಧರ್ಮ, ಭೇದ ಭಾವ ಇಲ್ಲದೆ ಅಭಿವೃದ್ಧಿಪಡಿಸಿದ್ದಾರೆ. ಯಾವುದೇ ಜಾತಿ, ಕುಲ, ಧರ್ಮ ನೋಡದೆ ಎಲ್ಲವನ್ನ ಸಮಾನವಾಗಿ ಕಾಣ್ತಾರೆ. ಎಲ್ಲಾ ವರ್ಗದವರಿಗೂ ನಿತ್ಯ ಮನೆಮಗನ ರೀತಿಯಲ್ಲಿ ಸಹಾಯ ಮಾಡ್ತಾ ಬರ್ತಿದ್ದಾರೆ. ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಇದ್ಯಾವ ಭೇದ ಭಾವನೂ ಇಲ್ಲ. ಅವರು ಇಲ್ಲಿ ಕರ್ನಾಟಕದಲ್ಲಿ ಅವರು ಒಬ್ಬ ಹೆಮ್ಮೆಯ ಕನ್ನಡಿಗ, ನಾವು ಕನ್ನಡದವರು. ಏನು ಅವರು ಸ್ವಲ್ಪ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಒಂದು ತಂದೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಆ ರೀತಿ ನೋಡ್ಕೊಳ್ತಿದ್ದಾರೆ. ಆ ಮನುಷ್ಯನಿಗೆ ಒಳ್ಳೆಯದಾಗಲಿ, ಅವರಿನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡಲಿ. ಇಲ್ಲಿವರೆಗೂ ಮಾಡ್ತಿದ್ದಾರೆ, ಮುಂದೆ ಮಾಡ್ತಾರೆ ಅನ್ನೋ ಒಂದು ಅದ್ಭುತವಾದ ನಂಬಿಕೆ ಇದೆ. ಗಾಡ್ ಅವ್ರಿಗಿನ್ನೂ ಶಕ್ತಿ ಕೊಡಲಿ. ಯಾರು ಎಂತಹದ್ದೇ ಸಂದರ್ಭ ಇರಲಿ, ಎಂದಿಗೂ ಕ್ಷೇತ್ರ ಬಿಟ್ಟು ಹೊರಗೆ ಹೋಗೋದಿಲ್ಲ. ಜನರಿಗೆ ಆರ್ಥಿಕವಾಗಿ ಏನಾದರೂ ಸಹಾಯ ಬೇಕಿದ್ರೂ ಸಾಕು, ಕ್ಷಣಾರ್ಧದಲ್ಲಿ ಬಗೆಹರಿಸ್ತಾರೆ. ಕೆಲ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ದಿನವೂ 500 ಅಥವಾ 1,000 ರೂಪಾಯಿಗಳನ್ನ ನೀಡ್ತಾ ಸಹಕಾರಿಯಾಗ್ತಾರೆ. ಜೊತೆಗೆ ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅದನ್ನ ಅವರೇ ಮುಂದೆ ನಿಂತು ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಕೊರೋನಾ ಬಂದಿದ್ದಾಗಿಂದ ತುಂಬಾ ಸಹಾಯ ಮಾಡ್ತಿದ್ದಾರೆ. ಇವತ್ತೆಲ್ಲ ಅಕ್ಕಿ ಕಿಟ್ನ ವಿತರಣೆ ಮಾಡಿದ್ರು, ಮತ್ತೆ ನನ್ನ ದೈಹಿಕ ಅಂಗವಿಕಲ ಆಗಿದ್ದು ನನಗೆ ಪೆನ್ಷನ್ ಎಲ್ಲ ಬರುವಂಗೆ ಅವರೇ ಮಾಡಿಸ್ಕೊಟ್ಟಿದ್ದು, ಮತ್ತು ನನಗೀಗ ಗಾಡಿಗೂ ಅಪ್ಲಿಕೇಶನ್ ಬರೆದಾಕಿದ್ದೀನಿ, ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಕೆಲಸ ಮಾಡಿದ್ದಾರೆ. ಕರೋನಾ ಬಂದ ತವಿಂದ ಅಂತ ತುಂಬ ಕೇರ್ ತಗೊಂಡು ಏರಿಯಾನು ನಮ್ಮ ವಾರ್ಡನ್ನ ಪರವಾಗಿ ತುಂಬ ಕೆಲಸ ಮಾಡಿದ್ದಾರೆ. ಅನ್ಸರ್ಪ ಸಭಾಯಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ತುಂಬಾ ಧನ್ಯವಾದ. ವಾರ್ಡ್ನ ಜನರು ಏನೇ ಕೇಳಿದ್ರು ಇಲ್ಲ ಎನ್ನದ ಕಲಿಯುಗದ ಕರ್ಣ ಅನ್ಸರ್ ಪಾಷಾ. ವಾರ್ಡ್ನಲ್ಲಿ ಪಾದರಸದಂತೆ ಓಡಾಡಿಕೊಂಡು ಜನರ ಕಷ್ಟಗಳನ್ನ ಆಲಿಸ್ತಾ ಇದ್ದಾರೆ. ದಿನ 24 ಗಂಟೆಯೂ ಜನಸೇವೆಯನ್ನೇ ಮಾಡ್ತಾ ಜನಮನ ಗೆದ್ದ ನಾಯಕ ಅನ್ಸರ್ ಪಾಷಾ. ಇಂತಹ ಸೇವಕನನ್ನ ಜನ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಇಂದು ಕ್ಷೇತ್ರದ ಜನರು ಹೆಮ್ಮೆ ಪಡ್ತಿದ್ದಾರೆ. ಮನೆಯ ಮಗನಂತೆ ಕಾಣ್ತಾರೆ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಕಷ್ಟದ ಸಮಯದಲ್ಲಿ ಜನರ ನೋವುಗಳಿಗೆ ಸ್ಪಂದಿಸೋರೆ ನಿಜವಾದ ಜನನಾಯಕ. ನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ಜನರ ಪಾಲಿಗೆ ಕೊಡುಗೈ ದಾನಿಗಳೇ ದೇವರು. ಇಂತಹ ಕಾರ್ಯಗಳು ಇನ್ನಷ್ಟು ನಡೆಯಲಿ, ಹಸಿದವರ ಹಸಿವು ನೀಗಿಸಲಿ ಅನ್ನೋದೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿಟಿವಿ. ಇದು ಭರವಸೆಯ ಬೆಳಕು. ರಾಮನಗರಕ್ಕೆ